ಹಾಯ್ ಫ್ರೆಂಡ್ಸ್, ದೇವೇಗೌಡರ ಮಗ ಹೆಚ್ ಡಿ ರೇವಣ್ಣನ ಕತೆ ನಿಮಗೆ ಗೊತ್ತಾ? ದೊಡ್ಡವರಾದ್ರೂ ಕುಮಾರಸ್ವಾಮಿಯಷ್ಟು ಬೆಳೆಯಲಿಲ್ಲ ಯಾಕೆ? ಜೆ ಡಿ ಎಸ್ ಕಮಾನು ತಮ್ಮನಿಗೆ ಬಿಟ್ಟು ಕೊಟ್ಟಿದ್ಯಾಕೆ? ಇವರ ಯಶಸ್ಸಿನಲ್ಲಿ ಭವಾನಿ ರೇವಣ್ಣ ಪಾತ್ರ ಏನು? ರೇವಣ್ಣ ಎಷ್ಟು ಓದಿದ್ದಾರೆ, ಎಷ್ಟು ಆಸ್ತಿ ಮಾಡಿದ್ದಾರೆ, ಏಲಕ್ಕಿ ಹಾರ ಹಾಕೋದು ಯಾಕೆ, ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಹೆಚ್ ಡಿ ರೇವಣ್ಣನ ಬಾಲ್ಯ ಮತ್ತು ಶಿಕ್ಷಣ. ಹೆಚ್ ಡಿ ರೇವಣ್ಣ ಹರದನಹಳ್ಳಿ ದೇವೇಗೌಡ ರೇವಣ್ಣ ಇವರು 1957 ಡಿಸೆಂಬರ್ 17 ಹಾಸನ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಜನಿಸಿದ್ರು. ಇವರ ತಂದೆ ಮಾಜಿ ಪ್ರಧಾನಿ ದೇವೇಗೌಡರು, ತಾಯಿ ಚನ್ನಮ್ಮ. 6 ಮಕ್ಕಳ ಪೈಕಿ ರೇವಣ್ಣ ಎರಡನೆಯವರು. ಮೊದಲನೆಯವರು ಬಾಲಕೃಷ್ಣ. ಹೆಚ್ ಡಿ ರೇವಣ್ಣ ಬಾಲ್ಯದಿಂದಲೂ ರಾಜಕೀಯದ ವಾತಾವರಣದಲ್ಲಿಯೇ ಬೆಳೆದ್ರು. ಹೊಳೆ ನರಸೀಪುರದ ಚಾಕೇನಹಳ್ಳಿಯ ಹೈಸ್ಕೂಲ್ನಲ್ಲಿ 10ನೇ ಕ್ಲಾಸ್ ಪಾಸ್ ಮಾಡಿ ಶಾಲೆಗೆ ಟಾಟಾ ಮಾಡಿದ್ರು. ಆಮೇಲೆ ಶಾಲೆ ಮೆಟ್ಟಿಲು ಹತ್ತಲೇ ಇಲ್ಲ. ಬಾಲ್ಯದಿಂದಲೂ ರಾಜಕೀಯ ನಂಟು. ರೇವಣ್ಣ ಚಿಕ್ಕವರಿದ್ದಾಗ ದೇವೇಗೌಡರು ರಾಜಕೀಯದಲ್ಲಿ ಬೆಳೆಯೋಕೆ ಶುರುವಾಗಿದ್ರು. ಅವರ ರಾಜಕೀಯ ನೋಡಿಕೊಂಡು ಬೆಳೆದ ರೇವಣ್ಣನವರಿಗೂ ರಾಜಕೀಯದಲ್ಲಿ ತುಂಬಾ ಆಸಕ್ತಿ ಬಂದಿತ್ತು. ಜನರೊಂದಿಗೆ ಬೆರೆಯೋದು, ಕಷ್ಟಗಳನ್ನ ಕೇಳೋದು, ಹೀಗೆ ತಂದೆ ಹಾದಿಯಲ್ಲೇ ಸಾಗೋಕೆ ಶುರು ಮಾಡಿದ್ರು. ಈ ನಡುವೆ ದೇವೇಗೌಡರು ಮಗ ರೇವಣ್ಣಗೆ ಮದುವೆ ಮಾಡೋಕೆ ಹುಡುಗಿ ಹುಡುಕೋಕೆ ಶುರು ಮಾಡಿದ್ರು. ರೇವಣ್ಣ ಅಂತೂ ಓದ್ಲಿಲ್ಲ, ಹೀಗಾಗಿ ಓದಿದ ಹುಡುಗಿ ಜೊತೆಗೆ ಮದುವೆ ಮಾಡಬೇಕು ಅನ್ನೋದು ದೇವೇಗೌಡರ ಆಸೆ ಆಗಿತ್ತು. ಅದರಂತೆ ತಮ್ಮದೇ ಸ್ನೇಹಿತರಾಗಿದ್ದ ಶಿವಣ್ಣ ಅನ್ನೋರ ಮಗಳು ಭವಾನಿ ದೇವೇಗೌಡರ ಕಣ್ಣಿಗೆ ಬಿದ್ರು. ನಂತರ ಎರಡೂ ಕುಟುಂಬದವರು ಒಪ್ಪಿ 1985 ರೇವಣ್ಣ ಮತ್ತು ಭವಾನಿ ಮದುವೆ ಮಾಡಿದ್ರು. ದಂಪತಿಗೆ ಪ್ರಜ್ವಲ್ ಮತ್ತು ಸೂರಜ್ ಅನ್ನೋ ಇಬ್ಬರು ಮಕ್ಕಳು ಆದ್ರು. ಮದುವೆ ಬಳಿಕ ರೇವಣ್ಣ ಲಕ್ ಬದಲು. ಎಸ್, ರಾಜಕೀಯದಲ್ಲಿ ತೊಡಗಿಸಿಕೊಂಡ್ರು ರೇವಣ್ಣಗೆ ಅಂತ ಯಶಸ್ಸೇನು ಸಿಕ್ಕಿರಲಿಲ್ಲ. ಮದುವೆಯಾದ 2 ಬಳಿಕ ಅಂದ್ರೆ 1987 ಹೊಳೆ ನರಸೀಪುರ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ್ರು ರೇವಣ್ಣ. ನಂತರ 1994 ವಿಧಾನಸಭೆ ಚುನಾವಣೆಯಲ್ಲಿ ರೇವಣ್ಣ ಹೊಳೆ ನರಸೀಪುರ ವಿಧಾನಸಭೆ ಕ್ಷೇತ್ರದಿಂದ ಸ್ಪರ್ಧಿಸಿ ವಿನ್ನಾದ್ರು. ಜನತಾದಳ ಸರ್ಕಾರದಲ್ಲಿ 1996 1999 ಸಚಿವರಾಗಿಯೂ ಕೆಲಸ ಮಾಡಿದ್ರು. ಆಗಿನ್ನು ಕುಮಾರಸ್ವಾಮಿ ರಾಜಕೀಯಕ್ಕೆ ಎಂಟ್ರಿನೇ ಕೊಟ್ಟಿರಲಿಲ್ಲ. 1999 ರೇವಣ್ಣ ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ಸೋಲು ಕಂಡ್ರು. 2004 ರೇವಣ್ಣಗೆ ಭವಾನಿ ಬಲ. ಪತಿ ಸೋಲು ಕಂಡ ಬಳಿಕ ಭವಾನಿ ಕೂಡ ರೇವಣ್ಣ ಜೊತೆ ರಾಜಕೀಯದಲ್ಲಿ ಸಕ್ರಿಯವಾದ್ರು. ಕ್ಷೇತ್ರದಲ್ಲಿ ಓಡಾಡಿ ಜನರ ಕಷ್ಟಗಳನ್ನ ಆಲಿಸಿದ್ರು. ತಮಗೆ ಟಿಕೆಟ್ ಸಿಗದೇ ಇದ್ರೂ ಪತಿ ರೇವಣ್ಣ ಪರವಾಗಿ ಪ್ರಚಾರ ಮಾಡಿದ್ರು, ಕೆಲಸ ಮಾಡಿದ್ರು. ಇದರ ಫಲವಾಗಿಯೇ 2004 ಇಲ್ಲಿಯವರೆಗೆ ರೇವಣ್ಣ ಒಂದೇ ಒಂದು ಸಲ ಸೋಲು ಕಂಡಿಲ್ಲ, ಸತತವಾಗಿ 5 ಸಲ ವಿನ್ ಆಗಿದ್ದಾರೆ. ತಮ್ಮನಿಗೆ ಪಕ್ಷದ ಕಮಾಂಡ್ ಬಿಟ್ಟಿದ್ಯಾಕೆ? ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ರೇವಣ್ಣ ಸಚಿವರಾಗಿದ್ರು. ಆದ್ರೆ ಕುಮಾರಸ್ವಾಮಿ ತಮ್ಮದೇ ಪಕ್ಷದ ಶಾಸಕರನ್ನು ಹೈಜಾಕ್ ಮಾಡಿ ಬಿಜೆಪಿ ಜೊತೆ ಸೇರಿ 2020 ಸರ್ಕಾರ ರಚಿಸಿದ್ರು. ಆ ಸರ್ಕಾರದಲ್ಲೂ ರೇವಣ್ಣ ಸಚಿವರಾಗಿದ್ರು. ಆದ್ರೆ ರೇವಣ್ಣ ಅನುಭವ, ವಯಸ್ಸಿನಲ್ಲಿ ಸೀನಿಯರ್ ಆದ್ರೂ ಲೇಟ್ ಆಗಿ ಬಂದ ಕುಮಾರಸ್ವಾಮಿ ಬರುತ್ತಲೇ ಸೆಂಚುರಿ ಬಾರಿಸಿ ಹೀರೋ ಆಗ್ಬಿಟ್ರು. ಪಕ್ಷದ ಕಮಾಂಡ್ ಆಟೋಮೆಟಿಕ್ ಆಗಿ ತಮ್ಮ ಕೈಗೆ ತಗೊಂಡ್ಬಿಟ್ರು. ನಂತರ 2018 ಮತ್ತೆ ಕೈದಳ ಸರ್ಕಾರ ಬಂದಾಗ ರೇವಣ್ಣ ಸಚಿವರಾಗಿದ್ರು. ಇದರ ನಡುವೆ ಸುಮಾರು 9 ಕಾಲ ಹೆಚ್ ಡಿ ರೇವಣ್ಣ KMF ಅಧ್ಯಕ್ಷರೂ ಆಗಿ ಕೆಲಸ ಮಾಡಿದ್ರು. ಅಪಾರ ದೈವ ಭಕ್ತ ರೇವಣ್ಣ. ದೇವರು ದಿಂಡ್ರು ಅನ್ನೋ ವಿಚಾರ ಬಂದಾಗ ರೇವಣ್ಣ ಥೇಟ್ ತಮ್ಮ ತಂದೆ ರೀತಿ ಅಂತ ಹೇಳಬಹುದು. ದೇವೇಗೌಡರು ಒಂದು ಸಲ ದೇವಸ್ಥಾನಕ್ಕೆ ಹೋಗಿದ್ದಾಗ ಕಲ್ಯಾಣಿಯಲ್ಲಿ ಹೋಗಿ ಸ್ನಾನ ಮಾಡಿದ್ರು. ಆ ಕಲ್ಯಾಣಿ ನೀರು ಚೆನ್ನಾಗಿರ್ಲಿಲ್ಲ, ಹೀಗಾಗಿ ಗಬ್ಬು ವಾಸನೆ ಬರ್ತಿತ್ತು. ಆದ್ರೆ ಮಧ್ಯದಲ್ಲಿ ಮತ್ತೊಂದು ಸಲ ಸ್ನಾನ ಮಾಡಿದ್ರೆ ದೇವಸ್ಥಾನದಲ್ಲಿ ಸ್ನಾನ ಮಾಡಿದ ಪುಣ್ಯ ಹೋಗುತ್ತೆ ಅಂತ ಮನೆವರೆಗೂ ವಾಸನೆ ನಡುವೆ ಹೋಗಿದ್ರಂತೆ ದೇವೇಗೌಡರು. ಅಂದ್ರೆ ದೇವೇಗೌಡರಿಗೆ ಅಷ್ಟೊಂದು ಅಪಾರವಾದ ದೈವ ಭಕ್ತಿ. ಅದೇ ರೀತಿ ಅವರ ಮುದ್ದಿನ ಮಗ ರೇವಣ್ಣ ಕೂಡ ದೊಡ್ಡ ದೈವ ಭಕ್ತ. ಅವರ ಕೊರಳಲ್ಲಿ ಆಗಾಗ್ಗೆ ಏಲಕ್ಕಿಯ ಹಾರ ಇರುತ್ತೆ, ಬಗೆ ಬಗೆಯ ಮಣಿಮಣಿಯ ಸರಗಳಿರುತ್ತವೆ, ಅವರ ಕೈ ತುಂಬಾ ಬೇರೆ ಬೇರೆ ದೇವಸ್ಥಾನಗಳ ದಾರ ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ರೇವಣ್ಣ ನಿಂಬೆ ಹಣ್ಣು ಹಿಡ್ಕೊಂಡು ಓಡಾಡೋದು ಕೂಡ ಸಾಮಾನ್ಯವೇ ಆಗಿದೆ. ಅಂದ್ರೆ ಅಷ್ಟು ದೈವ ಭಕ್ತಿ ನಂಬಿಕೆ ಇವರಿಗಿದೆ.
ಅವರು ಜ್ಯೋತಿಷಿಗಳ ಮಾತು ಕೇಳದೆ ಯಾವುದೇ ಕೆಲಸ ಮಾಡೋದಿಲ್ಲ, ಮನೆಯಿಂದ ಹೊರಗೆ ಬರೋದು ಇಲ್ಲ ಅಂತ ಕೂಡ ಹೇಳಲಾಗುತ್ತೆ. ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಪುರೋಹಿತರಿಗೆ ಮಂತ್ರ ಶುಭಗಳಿಗೆಯ ಪಾಠ ಹೇಳಿ ರೇವಣ್ಣ ವೈರಲ್ ಆಗಿದ್ರು. ಆಸ್ತಿ ಎಷ್ಟು, ಸ್ಪೆಷಾಲಿಟಿ ಏನು? ಈ ಸಲ ನಡೆದ ಚುನಾವಣೆಯಲ್ಲಿ ರೇವಣ್ಣ 80 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಘೋಷಿಸಿಕೊಂಡಿದ್ದು, ಅದರಲ್ಲಿ 15 ಕೋಟಿ ರೂಪಾಯಿ ಸಾಲ ಕೂಡ ಹೊಂದಿದ್ದಾರೆ. ರೇವಣ್ಣ ಸ್ಪೆಷಾಲಿಟಿ ಅಂದ್ರೆ ಎಲ್ಲಾ ರಾಜಕಾರಣಿಗಳ ಜೊತೆ ಕ್ಲೋಸ್ ಆಗಿ ಇರೋದು. ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ, ರೇವಣ್ಣ ಸರ್ಕಾರದಿಂದ ಏನೇ ಕೆಲಸ ಆಗ್ಬೇಕಾದ್ರೂ ಹೋಗಿ ಸುಲಭವಾಗಿ ಮಾಡಿಸಿಕೊಂಡು ಬರ್ತಾರೆ. ಸಿಎಂಎ ಆಗಿರ್ಲಿ, ಯಾವುದೇ ಸಚಿವರೂ ಆಗಿರ್ಲಿ, ರೇವಣ್ಣಗೆ ಇಲ್ಲ ಅನ್ನಲ್ಲ ಅನ್ನೋ ಮಾತಿದೆ. ರೇವಣ್ಣ ಕೂಡ ಎಲ್ಲರೊಂದಿಗೆ ಅದೇ ರೀತಿ ಕ್ಲೋಸ್ನೆಸ್ ಬೆಳೆಸಿಕೊಂಡಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯ ಅಂದ್ರೆ ರೇವಣ್ಣಗೆ ಮೊದಲಿನಿಂದಲೂ ತುಂಬಾ ಇಷ್ಟ. ಸಿದ್ದರಾಮಯ್ಯ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರುವಾಗ ರೇವಣ್ಣ ಕಣ್ಣೀರು ಹಾಕಿದ್ರಂತೆ. ಅದನ್ನ ಸಿದ್ದರಾಮಯ್ಯ ಇಂದಿಗೂ ನೆನಪಿನಲ್ಲಿಟ್ಟಿದ್ದಾರೆ. ಕುಟುಂಬದ ನಾಲ್ವರು ರಾಜಕೀಯದಲ್ಲಿ. ಹೌದು, ಹೆಚ್ ಡಿ ರೇವಣ್ಣ ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಶಾಸಕರಾಗಿದ್ದಾರೆ. ಅದೇ ರೀತಿ ಅವರ ಪತ್ನಿ ಸ್ಥಳೀಯ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದು ಜಿಲ್ಲಾ ಪಂಚಾಯಿತಿ ಸದಸ್ಯೆಯೂ ಆಗಿದ್ರು. ಈ ಸಲ ವಿಧಾನಸಭೆಗೆ ಸ್ಪರ್ಧಿಸಲು ಹರಸಾಹಸ ಮಾಡಿ ಕೊನೆಗೂ ಟಿಕೆಟ್ ಸಿಕ್ಕಿರಲಿಲ್ಲ. ದೊಡ್ಡ ಮಗ ಸೂರಜ್ ರೇವಣ್ಣ ಎಂಎಲ್ಸಿ ಆಗಿದ್ದಾರೆ. ಸಣ್ಣ ಮಗ ಪ್ರಜ್ವಲ್ ರೇವಣ್ಣ ಹಾಸನ ಲೋಕಸಭೆ ಕ್ಷೇತ್ರದ ಸಂಸದರಾಗಿದ್ದಾರೆ. ಹೀಗೆ ಇವರ ಕುಟುಂಬದಲ್ಲಿ ಎಲ್ಲರೂ ರಾಜಕೀಯದಲ್ಲಿ ತೊಡಗಿಸಿಕೊಂಡಿರೋದು ವಿಶೇಷ. ಫ್ರೆಂಡ್ಸ್, ಇದು ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರ ಎರಡನೇ ಮಗ ಹೊಳೆ ನರಸೀಪುರ ಸ್ಟಾರ್ ಶಾಸಕ ರೇವಣ್ಣ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.